ಕಲಿಸುವಂತ ಜವಾಬ್ದಾರಿ ಭಾರತ ಮುದೆ ಸೇರಿದಂತೆ ಎಲ್ಲ ಕ್ಷೇಮಾಭಿವೃದ್ಧಿ ಹತ್ತು ಹಲವು ಯೋಜನೆಗಳನ್ನು ತುಂಬಾ ಇದು ಚಾ ಮಾಡ್ಬೇಕಂದ್ರೆ ಇಷ್ಟು ತ್ರಾಸ ಆಗ್ತಿತ್ತು ಅವ್ರಿಗೆ. ಅದರಲ್ಲಿ ಉಜ್ವಲ ಯೋಜನೆ ಅವರಿಗೆ ಸಹಾಯಧನದಿಂದ 7 ಲಕ್ಷದವರೆಗೆ ಮಹಿಳೆಯರಿಗೆ ನಿಶ್ಚಿತ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಸಹಾಯ ಮಾಡೋ. ಅದೇ ತರ ಜಲ್ ಜೀವನ್ ಮಿಷನ್ ಶುದ್ಧ ಕುಡಿನೀರು, ಹಳ್ಳಿಯಲ್ಲಿ ನೀರು ತಗೊಂಡ್ಬರ್ಬೇಕಾದ್ರೆ ಎಷ್ಟು ತ್ರಾಸ ಆಗ್ತಿತ್ತು. ನಾರಿ ಶಕ್ತ, ನಿಮ್ಗೆಲ್ಲ ಗೊತ್ತಾರೋಗೆ ಮಹಿಳೆಯರಿಗೆ 33% ಮಾಡಿದ್ದಾರೆ. ಇವು ಪಾಲಿಟಿಕ್ಸ್ ನಲ್ಲಿ ಆಯ್ತು, ಎಲ್ಲ ಕ್ಷೇತ್ರದಲ್ಲಿನೂ ಮಹಿಳೆಯರಿಗೆ 33% ಮಾಡಿದ್ದಾರೆ. ಅದೇ ತರ ಮಾತೃವಂದನ ಯೋಜನೆ, ಗರ್ಭಿಣಿಯರಿಗೆ 3 ಕಂತಳಲ್ಲಿ 5,000. ಇದೇ ತರ ಅನೇಕ ಮಹತ್ವದ ಯೋಜನೆಗಳನ್ನು ಮಾಡಿದ್ದಾರೆ. ಅದೇ ತರ ನಿಮಗೆಲ್ಲ ಗೊತ್ತಿರೋ ಅವ್ರಿಗೆ ದಿವಂಗತ ಸುರೇಶ್ ಅಂಗಡಿ ಅವರು ಬೆಳಗಾವಿಗೆ ಅತ್ಯಂತ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಉಡಾನ ಯೋಜನೆಯಲ್ಲಿ ಏರ್ಪೋರ್ಟ್ 2 ಟರ್ಮಿನಲ್, ಹೊಸ ಟರ್ಮಿನಲ್ಲೂ ಆಗಿದೆ. ನನ್ನ ಹೇಳಿಕೆ ಸರ್ ಇದ್ದಾಗೂ ಮೊದಲೇ ಟರ್ಮಿನಲ್ ಆಗಿದೆ, ರೈಲ್ವೆ ಸ್ಟೇಷನ್ ಆಗಿದೆ, ನೀವು ಹೊಸ ರೈಲ್ವೆ ಸ್ಟೇಷನ್ನು ಆಗಿದೆ, ಮತ್ತು ಬೆಳಗಾವಿ ಧಾರವಾಡ ಕಿತ್ತೂರು ಲೈನ್ ಅನ್ನು ಅನುಮೋದನೆ ಆಗಿದೆ, ಇವಾಗ ಕೆಲಸ ನಡೆದಿದೆ. ಈ ತರ ನಾವು ಬೆಳಗಾವಿಗೆ 16,495 ಕೋಟಿ ಕಾಮಗಾರಿಗಳನ್ನು ನನ್ನ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಾಗಿದೆ. ಅದಕ್ಕೆ ನೀವೆಲ್ಲರೂ ಇವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ CM ಜಗದೀಶ್ ಶೆಟ್ಟರ್ ಅಣ್ಣ ಅವರು ನಿಂತಿದ್ದಾರೆ. ತಾವೆಲ್ಲರೂ ಪ್ರಚಂಡ ಬಹುಮತದಿಂದ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಹಾಕಿ ಆರಿಸ್ ತಗೊಂಡ್ಬರ್ಬೇಕಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕೀ. ಈಗ ರಾಯಭಾಗದ MLA ರಾದ ದುರ್ಯೋಧನ ಐಹೊಳೆ ಅವರು ಮಾತನಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಹಾಗೂ ಬೆಳಗಾವಿ ಕ್ಷೇತ್ರದ ಅಭ್ಯರ್ಥಿ ಅವರಾದ ಸನ್ಮಾನ್ಯ ಶ್ರೀ ಜಗದೀಶಣ್ಣ ಶೆಟ್ಟರ್ ಅವರೇ ಹಾಗೂ ಗೋಕಾಕ್ ಕ್ಷೇತ್ರದ ಬಾಲಚಂದ್ರನ ಜಾರಕಿಹೊಳಿ ಅವರೇ ಹಾಗೂ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ JDS ಪಕ್ಷದ ಎಲ್ಲ ನಾಯಕರೇ, ವೇದಿಕೆ ಮೇಲೆ ಇದ್ದ ಎಲ್ಲ ಮಾಜಿ ಹಾಜಿ ಎಲ್ಲ ಶಾಸಕ ಮಿತ್ರರೇ, ಇಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ರೈತ ಬಾಂಧವರೇ, ಯುವಕ ಮಿತ್ರರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಶಾಸಕರ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಜಗದೀಶ್ ಶೆಟ್ಟರ್ ಸಾಹೇಬರು ನಿಂತಿದ್ದಾರೆ, ತಾವೆಲ್ಲರೂ ಕಮಲದ ಗುರುತಿಗೆ
ಅಪ್ಡೇಟ್ ಇನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.